ಮೊದಲನೆಯದಾಗಿ ನಾನು ಪಕ್ಷಾಂತರಿ ಅಲ್ಲ, ನನ್ನ ಇಡೀ ಜೀವನ ಕನ್ನಡಕ್ಕಾಗಿ. ಇವತ್ತು ನಾನು ನಿಂತಿರೋದು ಕನ್ನಡ ಉಳಿಸೋದಕ್ಕಾಗಿ, ಕನ್ನಡ ಬೆಳೆಸೋದಕ್ಕಾಗಲಿ, ಈ ರಾಜ್ಯದಲ್ಲಿ ಕನ್ನಡದ ಬೆಳವಣಿಗೆಗಾಗಿ, ಕನ್ನಡದ ಅಭ್ಯುದಯಕ್ಕಾಗಿ ನಾನು ನಿಲ್ತಾ ಇದ್ದೀನಿ. ಮತ್ತು ತಮಗೆ ಹೇಳ್ತೀನಿ, ಪದವೀಧರರಿಗೆ ಕನಿಷ್ಠ 10,000 ರೂಪಾಯಿ ತಿಂಗಳಿಗೆ ಗೌರವಧನ ಅಂಥೇಳಿ ಸರ್ಕಾರ ಕೊಡಲೇಬೇಕು. ನಾನು ಗೆದ್ದರೆ 3 ತಿಂಗಳೊಳಗಾಗಿ 10,000 ರೂಪಾಯಿ ಕೊಡೋದಕ್ಕೆ ನಿರಂತರ ಹೋರಾಟ, ಕರ್ನಾಟಕ ಬಂದ್ಗೂ ಕರೆ ಕೊಡ್ತೀನಿ, 10,000 ರೂಪಾಯಿ ಕೊಡಲೇಬೇಕು. 10,000 ರೂಪಾಯಿ ಕೊಡಲಿಲ್ಲ, 10,000 ರೂಪಾಯಿ ಕೊಡಲಿಲ್ಲ ಪದವೀಧರರಿಗೆ, ನಿರುದ್ಯೋಗಿ ಪದವೀಧರರಿಗೆ, ನಿರುದ್ಯೋಗಿ ಪದವೀಧರರಿಗೆ 10,000 ರೂಪಾಯಿ ನಿರುದ್ಯೋಗ ವೇತನ ಕೊಡಬೇಕು, ನಿರುದ್ಯೋಗ ವೇತನ ಆಗಲಿಲ್ಲ, 3 ತಿಂಗಳು ರಾಜೀನಾಮೆ ಕೊಟ್ಟು ಹೊರಗೆ ಬರ್ತೀನಿ, ಬೇಕಾಗಿಲ್ಲ ನನಗೆ ವಿಧಾನ ಪರಿಷತ್ತು, 3 ತಿಂಗಳು. ಈ 3 ತಿಂಗಳಲ್ಲಿ ಈ ರಾಜ್ಯ ಸರ್ಕಾರವನ್ನು ನಾನು ಎಷ್ಟು ಒತ್ತಡ ತಂದು ಒತ್ತಾಯ ಮಾಡಿ ಇಡೀ ರಾಜ್ಯದ ಉದ್ದಗಲಕ್ಕೂ ಹೋರಾಟ ನಡೆಸಿ 10,000 ರೂಪಾಯಿ ಕೊಡಿಸೋದಕ್ಕೆ ತೀವ್ರವಾದ ಪ್ರಯತ್ನವನ್ನು ಮಾಡ್ತೇನೆ. ಮತ್ತು ಒಬ್ಬ ಪ್ರಾಮಾಣಿಕರನ್ನು ಕಳಿಸಿ ವಿಧಾನ ಪರಿಷತ್ತಿಗೆ, ಮಾತನಾಡೋರು ಕಳಿಸಿ, ಶಕ್ತಿ ಇರೋರು ಕಳಿಸಿ. ಆ ದೃಷ್ಟಿಯಿಂದ ಜಾತಿ ಹಣ ಪಾರ್ಟಿಗಳು ಇವೆಲ್ಲವನ್ನು ಬಿಟ್ಟು ಒಂದು ಓಟು ನನಗೆ ಆದರ್ಶ, ಒಂದು ಓಟನ್ನು ನನಗೆ ನೀವು ಕೊಡಿ. ಅದರಿಂದ ಈ ರಾಜ್ಯಕ್ಕೆ ಓಟು ಕೊಟ್ಟಂಗಾಗುತ್ತೆ, ಕನ್ನಡಕ್ಕೆ ಓಟು ಕೊಟ್ಟಂಗಾಗುತ್ತೆ, ಕನ್ನಡಕ್ಕೊಂದು ಓಟು, ಕನ್ನಡಕ್ಕೊಂದು ಓಟು ಕೊಡಬೇಕು ಅಂತೇಳಿ ಕಳಕಳಿಯಿಂದ ಮನವಿ ಮಾಡ್ತೀನಿ.